ವಚನಾಮೃತ ನಾಡಿನ ಪ್ರಸಿದ್ಧ ವಚನಕಾರರ ವಚನಗಳನ್ನು ಆಧರಿಸಿದ ಸರಣಿ ಕಾರ್ಯಕ್ರಮ ಬದುಕಿನಲ್ಲಿ ಕಂದಾಚಾರ ಮೌಢ್ಯತೆ ಅಸ್ಪೃಶ್ಯತೆ ದಾಂಭಿಕತೆಯನ್ನು ಹೊಡೆದೋಡಿಸಿ ಮಾನವೀಯ ಮೌಲ್ಯ ಆದರ್ಶ ತತ್ವ ಸಿದ್ಧಾಂತಗಳನ್ನು ಅನುಷ್ಠಾನಗೊಳಿಸುವ ವಿನೂತನ ಕಾರ್ಯಕ್ರಮ ವಚನಾಮೃತ ತಪ್ಪದೇ ಕೇಳಿ ಬೆಳಿಗ್ಗೆ 6:54ಕ್ಕೆ ನಿಮ್ಮ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಡಾಕ್ಟರ್ ವಚನ ಕುಮಾರಸ್ವಾಮಿ ಮತ್ತು ರೂಪಾ ಕುಮಾರಸ್ವಾಮಿರವರು ಮಾಡುವ ಶರಣು ಶರಣಾರ್ಥಿಗಳು ಜನಧ್ವನಿ ಕೇಳುಗರಿಗೆ ವಚನಾಮೃತ ಕಾರ್ಯಕ್ರಮಕ್ಕೆ ಶರಣು ಸ್ವಾಗತ. ಈ ದಿನ ನಾವು ಶರಣರಾದ ಆಯ್ದಕ್ಕಿ ಮಾರಯ್ಯನವರ ಪರಿಚಯ ಹಾಗೂ ಅವರ ಕೆಲವು ವಚನಗಳ ತಾತ್ಪರ್ಯವನ್ನು ಆಲಿಸೋಣ ಬನ್ನಿ. ಆಯ್ದಕ್ಕಿ ಮಾರಯ್ಯನವರು 12ನೆಯ ಶತಮಾನದಲ್ಲಿ ಬಸವಣ್ಣನವರ ಸಮಕಾಲೀನರಾಗಿ ಕಲ್ಯಾಣದಲ್ಲಿ ಒಬ್ಬ ಶರಣರಾಗಿದ್ದರು. ಅನುಭವ ಮಂಟಪದ ಅನುಭಾವಿಗಳಲ್ಲಿ ಒಬ್ಬರಾದ ಇವರು ಬಸವಣ್ಣನವರ ಮಹಾಮನೆಯ ಮುಂದೆ ಚೆಲ್ಲಿದ ಅಕ್ಕಿಯನ್ನು ಆಯುವುದು ಅವರ ಕಾಯಕವಾಗಿತ್ತು. ಆದುದರಿಂದಲೇ ಆಯ್ದಕ್ಕಿ ಮಾರಯ್ಯನೆಂದೇ ಪ್ರಸಿದ್ಧರಾಗಿದ್ದಾರೆ. 12ನೇ ಶತಮಾನದಲ್ಲಿ ಆಯ್ದಕ್ಕಿ ಮಾರಯ್ಯನವರು ಒಬ್ಬ ಶಿವಶರಣರಾಗಿ ಮಹಾರಾಷ್ಟ್ರದಲ್ಲಿದ್ದ ಈ ದಲಿತ ದಂಪತಿಗಳು ಬಸವಣ್ಣನವರ ಸಿದ್ಧಾಂತಗಳಿಂದ ಪ್ರಭಾವಿತರಾಗಿ ಕಲ್ಯಾಣಕ್ಕೆ ಬಂದರೆಂದು ಹೇಳಲಾಗುತ್ತದೆ. ಇವರ ಪತ್ನಿ ಆಯ್ದಕ್ಕಿ ಲಕ್ಕಮ್ಮ, ಇವರ ವಚನಗಳ ಅಂಕಿತ ಅಮರೇಶ್ವರಲಿಂಗ. ಇವರು ಆಯ್ದಕ್ಕಿ ಆಯುವ ಕಾಯಕ ಕೈಗೊಂಡಿದ್ದರು. ಒಂದು ಸಲ ಇವರು ಬೇಕಾಗಿದ್ದಕ್ಕಿಂತ ಹೆಚ್ಚಿನ ಅಕ್ಕಿಯನ್ನು ತೆಗೆದುಕೊಂಡು ಬಂದಾಗ ಇವರ ಧರ್ಮಪತ್ನಿ ಲಕ್ಕಮ್ಮ ಈ ಸಕ್ಕಿ ಯಾಸೆ ನಿಮಗೇಕೆ ಎಂದು ಪ್ರಶ್ನಿಸಿ ಹೆಚ್ಚಿನ ಅಕ್ಕಿಯನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ತಿಳಿಸುತ್ತಾಳೆ. ಮನ ಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವಲ್ಲಿ ಸದ್ಭಕ್ತಂಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನಾಗಿಪ್ಪಳು. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದ ಸೇವೆಯುಳ್ಳನ್ನಕ್ಕರ ಎಂದು ಆಯ್ದಕ್ಕಿ ಲಕ್ಕಮ್ಮ ಆತ್ಮವಿಶ್ವಾಸ ವ್ಯಕ್ತಪಡಿಸುತ್ತಾಳೆ. ಒಮ್ಮೆ ಅನುಭವ ಮಂಟಪದಲ್ಲಿ ಕಾಯಕವನ್ನು ಕುರಿತು ಆತ ಎತ್ತಿದ ಸಂದೇಹವನ್ನು ಅದಕ್ಕೆ ಅಲ್ಲಮ್ಮ ಪ್ರಭು ಕೊಟ್ಟ ಉತ್ತರವನ್ನು ಶೂನ್ಯ ಸಂಪಾದನೆ ಬಹಳ ಅರ್ಥವತ್ತಾಗಿ ಚಿತ್ರಿಸಿದೆ. ಕಾಯಕದಲ್ಲಿ ನಿರತನಾದರೆ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ್ಮ ಮುಂದಿದ್ದರೂ ಹಂಗ ಅರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದರೂ ಕಾಯಕದೊಳಗು. ಅವರ ಈ ಮಾತು ಕಾಯಕ ನಿಷ್ಠೆಯನ್ನು ತೋರಿಸುತ್ತದೆ. ನಿಜ, ಆದರೆ ಅಲ್ಲಿ ಇನ್ನೊಂದು ಧ್ವನಿ ಇದೆ. ಕಾಯಕವೇ ಕೈಲಾಸವಾದುದರಿಂದ ಗುರು, ಲಿಂಗ, ಜಂಗಮ್ಮ ಈ ತ್ರಿವಿಧ ದಾಸೋಹದ ಹಂಗಾದರೂ ಏತಕ್ಕೆ ಎಂಬ ಪ್ರಶ್ನೆಗೆ ಅಲ್ಲಮ್ಮ ಸರಿಯಾದ ಉತ್ತರವನ್ನು ಕೊಡುತ್ತಾರೆ. ಹೊಟ್ಟೆ ಪಾಡಿನ ಉದ್ಯೋಗ ಕಾಯಕವಾಗಬೇಕಾದರೆ ತ್ರಿವಿಧ ದಾಸೋಹದಿಂದ ಮಾತ್ರ ಸಾಧ್ಯ. ಮಾಡುವ ಮಾಟದಿಂದವೇ ಬೇರೊಂದನರಿಯಬೇಕು, ಅರಿವಿಂಗೆ ನೆಮ್ಮುಗೆ ಒಡಗೂಡಬೇಕು. ಇದಕ್ಕೆ ತ್ರಿವಿಧ ದಾಸೋಹವೇ ಸಾಧನವೆಂದು ಅಲ್ಲಮ್ಮ ಪ್ರಭು ಕಾಯಕದ ರಹಸ್ಯವನ್ನು ಬಿತ್ತರಿಸುವುದಕ್ಕೆ ಈತನೆತ್ತಿದ ಸಂದೇಹ ನೆಪ ಮಾತ್ರವಾಗುತ್ತದೆ. ವಾಸ್ತವವಾಗಿ ಕಾಯಕದ ಪೂರ್ಣ ಸ್ವರೂಪವನ್ನು ನಿತ್ಯ ಜೀವನದ ಆಚರಣೆಯಲ್ಲಿ ಸಾಧಿಸಿ ತೋರಿಸುತ್ತಿದ್ದವ ಮಾರಯ್ಯನವರು. ಅವರ ಪತ್ನಿ ಲಕ್ಕಮ್ಮನಂತೂ ಕಾಯಕ ನಿಷ್ಠೆಯೇ ಮೈವೆತ್ತ ಮೂರ್ತಿ. ಒಮ್ಮೆ ಮಾರಯ್ಯ ಅಗತ್ಯವಾದುದಕ್ಕಿಂತ ಹೆಚ್ಚಿನ ಅಕ್ಕಿಯನ್ನು ಆಯ್ದು ತಂದಾಗ ಈ ಅಕ್ಕಿಯ ಆಸೆ ನಿಮಗೇಕೆ, ಈಶ್ವರನೊಪ್ಪ ಎಂದು ಹೆಚ್ಚಾದ ಅಕ್ಕಿಯನ್ನು ಮತ್ತೆ ಹಿಂದಕ್ಕೆ ಸುರಿಸಿದ ದಿಟ್ಟತನೆ ಆಕೆಯದು. ಅಂದಂದಿನ ಕಾಯಕವನ್ನು ಅಂದಂದು ಮಾಡಿ ಶುದ್ಧರಾಗಬೇಕು ಎಂಬ ನಿಸ್ಪೃಹ ನಿಷ್ಠೆಯಿಂದ ತಮ್ಮ ಸಾಧನೆಯ ಫಲವನ್ನು ಲೋಕಕ್ಕೆ ವಿನಿಯೋಗಿಸಿದ ಈ ದಂಪತಿಗಳು ವಚನಕಾರರೂ ಹೌದು. ಅಮರೇಶ್ವರ ಲಿಂಗ ಎಂಬ ಅಂಕಿತದಿಂದ ಮಾರಯ್ಯನವರ ವಚನಗಳನ್ನು ಬರೆದು ಶರಣರಲ್ಲಿ ಒಂದು ಪ್ರಮುಖ ಸ್ಥಾನವನ್ನು ಪಡೆದಿದ್ದಾರೆ. ನೇಮವ ಮಾಡಿಕೊಂಡು ಭಕ್ತರ ಭವನಂಗಳ ಹೊಕ್ಕು ಕಾಯಕ ಸತ್ತು ಹಣ ಹೊನ್ನು ಬೇಡಹೆನೆಂಬುದು ಕಷ್ಟವಲ್ಲದೆ ಸದ್ಭಕ್ತಂಗೆ ಹಾಗುಣ ಅಮರೇಶ್ವರ ಲಿಂಗಕ್ಕೆ ದೂರ. ಶರಣನಾದವರು ಚಿತ್ತ ಶುದ್ಧಿಯಿಂದ ಕಾಯಕವನ್ನು ಮಾಡದೆ ಭಕ್ತರ ಮನೆ ಮನೆ ತಿರುಗಿ ಬೇಡಿ ತಂದು ಬದುಕುವುದು ಅತ್ಯಂತ ಅವಮಾನಕರವಾದ ಸಂಗತಿ. ಅಂತಹ ಬೇಡಿ ತಂದ ಪದಾರ್ಥಗಳನ್ನು ದಾಸೋಹಕ್ಕೆ ಅರ್ಪಿಸುವುದು ಅನಾಚಾರವಾಗುತ್ತದೆ. ಇಂತಹ ಗುಣ ಅಮರೇಶ್ವರ ಲಿಂಗಕ್ಕೆ ದೂರ ಎನ್ನುತ್ತಾರೆ ಮಾರಯ್ಯ. ಇದೇ ರೀತಿಯ ನಿಲುವನ್ನು ನುಲಿಯ ಚಂದಯ್ಯ ಅತ್ಯಂತ ಪರಿಣಾಮಕಾರಿಯಾಗಿ ವಚನವೊಂದರಲ್ಲಿ ವ್ಯಕ್ತಪಡಿಸುತ್ತಾರೆ. ಆ ವಚನವೆಂದರೆ ಕುಂದಿಸಿ ಕುಂದಿಸಿ
ವಂದಿಸಿ ನೋಯಿಸಿ ಕಂಡ ಕಂಡವರ ಬೇಡಿ ತಂದು ಜಂಗಮ ಲಿಂಗಕ್ಕೆ ಮಾಡಿಹೆನೆಂಬ ದಂದುಗದ ಮಾಟಕ್ಕೆ ಲಿಂಗಕ್ಕೆ ನೈವೇದ್ಯ ಸಲ್ಲದು. ತನು ಕರಗಿ ಮನ ಬಳಲಿ ಬಂದ ತೆರದ ನುವರಿದು ಸಂದಿಲ್ಲದೆ ಸಂಶಯವಿಲ್ಲದೆ ಜಂಗಮ ದಾಸೋಹವೇ ಮಾಟ. ಕಾರೆಯ ಸೊಪ್ಪಾದರೂ ಕಾಯಕದಿಂದ ಬಂದುದು ಲಿಂಗಕ್ಕೆ ಪೀಠವಲ್ಲದೆ ದುರಾಶೆಯಿಂದ ಬಂದುದು ಅನಪೇಕ್ಷಿತ. ಇದು ಕಾರಣ ಸತ್ಯ ಶುದ್ಧ ಕಾಯಕದ ನಿತ್ಯ ದ್ರವ್ಯವಾದರೆ ಚಂದೀಶ್ವರ ಲಿಂಗಕ್ಕೆ ನೈವೇದ್ಯ ಸಂದಿತು ಕೇಳಯ್ಯ. ದಾಸೋಹಕ್ಕೆ ಅರ್ಪಿಸುವ ಪದಾರ್ಥ ಪವಿತ್ರವಾಗಿರಬೇಕು. ಅಂತಹ ಪದಾರ್ಥವನ್ನು ಗಳಿಸುವ ದಾರಿ ಸನ್ಮಾರ್ಗವಾಗಿರಬೇಕು. ಕಾಯಕ ಕೂಡ ಸತ್ಯ ಶುದ್ಧವಾಗಿರಬೇಕು, ಪ್ರಾಮಾಣಿಕವಾಗಿ ಗಳಿಸಿದ್ದಾಗಿರಬೇಕು. ಬಂಧಿಸಿ ಬಳಲಿಸಿ ಕಾಡಿ ಬೇಡಿ ಹಿಂಸೆ ನೀಡಿ ದೋಚಿ ತಂದ ಪದಾರ್ಥಗಳಾಗಿರಬಾರದು. ಇಂತಹ ಪದಾರ್ಥಗಳು ಅಪವಿತ್ರವೆನಿಸುತ್ತವೆ. ಇವು ಶಿವನಿಗೆ ಅನರ್ಪಿತವಾಗುತ್ತದೆ. ಸುಳ್ಳು ಮೋಸ ವಂಚನೆ ಮತ್ತು ಮರುಳು ಮಾತುಗಳಿಂದ ಅವ್ಯವಹಾರಗಳಲ್ಲಿ ತೊಡಗಿ ಕಾಯಕ್ಕೆ ಕಷ್ಟಕೊಡದೆ ಮನವನ್ನು ಬಳಲಿಸದೆ ಸುಲಭೋಪಾಯಗಳಿಂದ ಗಳಿಸಿದ್ದು ದುರಾಚಾರವಾಗುತ್ತದೆ. ಇಂತಹ ಪದಾರ್ಥಗಳು ಅಪವಿತ್ರವೆನಿಸುತ್ತವೆ. ತ್ರಿವಿಧ ದಾಸೋಹಕ್ಕೆ ಬೇಕಾಗಿರುವುದು ಸತ್ಯ ಮತ್ತು ಧರ್ಮದ ಮೂಲಕ ಗಳಿಸಿದ ಪದಾರ್ಥಗಳು. ದುಡಿಯದೆ ಮೋಸ ಮಾಡದೆ ಪಿತ್ರಾರ್ಜಿತವಾಗಿ ಬಂದ ಧನ ಕನಕಗಳು ಕೂಡ ಶಿವನಿಗೆ ಅನರ್ಪಿತ. ಚಿತ್ತ ಶುದ್ಧಿಯಿಂದ ದುಡಿದು ಗಳಿಸಿದ ಪಡಿಧಾನ್ಯವೇ ಸಾಕು. ಪಂಚಭಕ್ಷಾನ್ನಗಳು ಅಥವಾ ಪಂಚಾಮೃತ ಬೇಕಿಲ್ಲ, ಅಂಬಲಿಯೇ ಸಾಕು. ಕಾಯಕದಿಂದ ಬಂದ ಕಾರೆ ಸೊಪ್ಪಾದರೂ ಅದೇ ಪವಿತ್ರ ಲಿಂಗಕ್ಕೆ ಅರ್ಪಿತ. ಮಾರಯ್ಯನವರ ಕಾಯಕ ನಿಷ್ಠೆಯನ್ನು ಒಪ್ಪುವ ಅಲ್ಲಮ ಪ್ರಭು ಕಾಯಕದ ಜೊತೆಗೆ ಇತರ ಬಹಿರಂಗದ ಆಚರಣೆಗಳು ಮುಖ್ಯವೆಂದು ಸೂಚಿಸುತ್ತಾರೆ. ಕಾಯಕದ ಜೊತೆಗೆ ತ್ರಿವಿಧ ದಾಸೋಹವು ಅತ್ಯಗತ್ಯ ಎಂದು ಮಾರಯ್ಯನವರು ಅಲ್ಲಮ ಪ್ರಭುವಿಂದ ಎಚ್ಚರಗೊಳ್ಳುತ್ತಾರೆ. ಭಕ್ತರ ಭಾವದಲ್ಲಿ ಸುಳಿವ ಸುಳುಹು, ವಿರಕ್ತರ ಜ್ಞಾನದಲ್ಲಿ ಹೊಳೆವ ಕಳೆಯು ನೀನೇ ಅಯ್ಯ. ಸೂರ್ಯನ ಬೆಳಗಿನೊಳಗೆ ಸಚರಾಚರ ಪ್ರಾಣಿಗಳು ಸುಳಿವಂತೆ ನಮ್ಮ ಕಟ್ಟಿನ ನೇಮದ ನಿಷ್ಠೆ ನೀನೇ ಅಯ್ಯ. ಅಮರೇಶ್ವರ ಲಿಂಗದ ಹೊಡಲು ಸಂಗನ ಬಸವಣ್ಣನೆಂಬುದನ್ನು ಮಡಿವಾಳ ಮಾಚಿ ತಂದೆಗಳ ಬಲ್ಲರು ಕಾಣ ಸಂಗನ ಬಸವಣ್ಣ. ಸೂರ್ಯನ ಬೆಳಕಿನ ಕಿರಣದಲ್ಲಿ, ಚಂದ್ರನ ಬೆಳದಿಂಗಳ ಪ್ರಭೆಯಲ್ಲಿ, ಸಮುದ್ರದ ತೆರೆಗಳಲ್ಲಿ ನೀನೇ ಇರುವೆಯಾಗಿ, ಅದೇ ರೀತಿ ಭಕ್ತರ ಭಾವದಲ್ಲಿ ಸುಳಿವ ಸುಳಿವು, ವಿರಕ್ತರ ಜ್ಞಾನದಲ್ಲಿ ಹೊಳೆವ ಕಳೆಯು ನೀನೇ ಎಂದು ಆಯ್ದಕ್ಕಿ ಮಾರಯ್ಯ ಹೇಳುತ್ತಾರೆ. ಸೂರ್ಯನ ಬೆಳಕಿನಲ್ಲಿ ಸಚರಾಚರ ಪ್ರಾಣಿಗಳು ಸುಳಿಯುವಂತೆ ಶರಣರ ಎಲ್ಲ ನೇಮ ನಿಷ್ಠೆಗಳೇ ಘಟಿಗೊಂಡು ಬಸವಣ್ಣನ ರೂಪದಲ್ಲಿ ನೀನೇ ಮೈದೋರಿದ್ದೀಯೇ ಎಂದು ಕೊಂಡಾಡಿದ್ದಾರೆ. ಭಕ್ತರಿಗೆ ಬಡತನ ಉಂಟೆ? ಸತ್ಯರಿಗೆ ಕರ್ಮ ಉಂಟೆ? ಚಿತ್ತ ಮುಟ್ಟಿ ಸೇವೆಯ ಮಾಡುವ ಭಕ್ತಂಗೆ ಮರ್ತ್ಯ ಕೈಲಾಸವೆಂಬುದುಂಟೆ? ಆತನಿದ್ದುದೇ ಸುಕ್ಷೇತ್ರ, ಆತನಂಗವೇ ಅಮರೇಶ್ವರ ಲಿಂಗದ ಸಂಗಸುಖ. ಶರಣರ ಹಿರಿಮೆಯನ್ನು ಈ ವಚನದಲ್ಲಿ ಹೇಳಲಾಗಿದೆ. ಭಕ್ತನಾದವನಿಗೆ ಬಡತನವೆಂದು ಕಾಡದು. ಸತ್ಯನಿಷ್ಠರಿಗೆ ಹಿಂದಿನ ಜನ್ಮಗಳ ಕರ್ಮ ಫಲಗಳು ಅನ್ವಯಿಸಲಾರವು. ಯಾರು ಅತ್ಯಂತ ನಿಷ್ಠೆಯಿಂದ ಲಿಂಗಪೂಜೆ ಜಂಗಮ ದಾಸೋಹ ಮಾಡುವರೋ ಅಂಥವರಿಗೆ ಇದು ಮರ್ಕ್ಯ, ಅದು ಕೈಲಾಸವೆಂಬ ಭೇದ ಕಾಣದು. ಅಂತ ಶರಣರು ಎಲ್ಲಿ ಇರುವರೋ ಅದೇ ಸುಕ್ಷೇತ್ರವಾಗಿರುತ್ತದೆ. ವಾರ ತಿಥಿ ಲಗ್ನಗಳೆಂದು ಬೇರೊಂದ ಮಾಡುವನ್ನವರ ತ್ರಿವಿಧ ಪೂಜೆ ಕೆಟ್ಟಿತ್ತು. ಗುರು ಲಿಂಗ ಜಂಗಮದ ಅನುವರಿತ ನೇಮ ಕಾಲ ಉಚಿತಕ್ಕೆ ಬಂದುದ ಕೂಡಿಕೊಂಬುದೇ ನಿತ್ಯ. ಹೀಗುಣ ಅಮರೇಶ್ವರ ಲಿಂಗವ ಕೂಡುವ ಕೂಟ. ಲೋಕದ ಜನರು ಸಾಮಾನ್ಯವಾಗಿ ದೇವರನ್ನು ಪೂಜಿಸಲು ವಾರ ತಿಥಿ ನಕ್ಷತ್ರ ಲಗ್ನಗಳನ್ನೇ ಮುಖ್ಯವಾಗಿ ಗಮನಿಸಿ ಅವುಗಳಿಗೆ ಜೋತು ಬಿದ್ದು ವಿವಿಧ ನೇಮಗಳನ್ನು ಆಚರಿಸುತ್ತಾರೆ. ಆದರೆ ಶರಣರು ವಾರ ತಿಥಿ ನಕ್ಷತ್ರ ಶಕುನಗಳನ್ನು ಪರಿಗಣಿಸರು. ಈ ನೇಮಗಳನ್ನೇ ಆಧರಿಸಿ ಪೂಜಿಸುವಂತಹವರಿಗೆ ತ್ರಿವಿಧ ಲಿಂಗ ಪೂಜೆ ಫಲಿಸದು, ಅದು ಎಂದೆಂದಿಗೂ ವ್ಯರ್ಥ. ಆದ್ದರಿಂದ ಗುರು ಲಿಂಗ ಜಂಗಮರ ನಿಜ ಸ್ವರೂಪವನ್ನು ಅರಿತು ತನು ಮನ ಧನವನ್ನು ಅರ್ಪಿಸಿ ಸೇವೆಗೈಯುವುದೇ ಯೋಗ್ಯವಾಗಿದೆ. ಹಾಗದ ಕಾಯಕವ ಮಾಡಿ ಹಣವಡ್ಡವ ತಾಹೆಂಬಲ್ಲಿ ಸತ್ಯದ ಕಾಯಕ ಉಂಟೆ? ಭಕ್ತರಲ್ಲಿ ಕಾಯಕಕ್ಕೆ ಕಡಿಮೆಯಾಗಿ ತಾ ಎಂಬುದು ಅಮರೇಶ್ವರ ಲಿಂಗಕ್ಕೆ
ಚಿತ್ತಶುದ್ಧದ ಕಾಯಕ. ಮಾಡುವ ಕಾಯಕ ನಿಷ್ಠಾಪೂರ್ಣವಾಗಿರಬೇಕು. ಕಾಯಕದಲ್ಲಿ ನಮ್ಮ ತನು ಮನ ಭಾವಗಳನ್ನೆಲ್ಲ ತೊಡಗಿಸಿಕೊಂಡಿರಬೇಕು. ಧನಲಾಭವನ್ನೇ ಮುಂದೆ ಇರಿಸಿಕೊಂಡು ಮಾಡುವ ಕಾಯಕ ಸತ್ಯಶುದ್ಧ ಕಾಯಕವಾಗಲಾಗದು. ಕಾಯಕಕ್ಕೆ ತಕ್ಕಂತೆ ಪ್ರತಿಫಲವಿರಬೇಕು. ಅದಕ್ಕಿಂತ ಹೆಚ್ಚಾಗಿ ನಿರೀಕ್ಷಿಸಿದರೆ ಕಾಯಕವೆನಿಸದು. ಕಾಯಕ ಮಾಡಿ ಹೆಚ್ಚಿನ ಹಣವನ್ನು ಪಡೆಯುವುದು ಸತ್ಯಶುದ್ಧ ಕಾಯಕವೆನಿಸದು. ಅದಕ್ಕೆ ಪ್ರತಿಯಾಗಿ ಕಾಯಕ ಹೆಚ್ಚಾಗಿ ಕೇಳುವುದು ಪಡೆಯುವುದು ಕಡಿಮೆಯಾದಲ್ಲಿ ಅದು ಚಿತ್ತಶುದ್ಧ ಕಾಯಕವೆನಿಸಿ ಲಿಂಗಕ್ಕೆ ಪ್ರಿಯವಾಗುತ್ತದೆ. ಧನ್ಯವಾದಗಳು.